ఎస్ మోహన్ రావు, నివృత్త కాలేజు గ్రంథపాలక. ಮುಲ್ಕಿಯಿಂದ ಬಂದಿದ್ದೇನೆ. ನಿಸರ್ಗ ಹಾಸ್ಪಿಟಲ್ನ ಬಗ್ಗೆ, ನನ್ನ ಮಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಅವನ ಫ್ರೆಂಡ್ ಹೇಳಿದ್ರಂತೆ, ನಾವು ಹೋಗಿ ಬಂದಿದ್ದೇವೆ, ನಮ್ಮ ಕೆಲವೆಲ್ಲ ಪೇಯ್ನ್ಗಳಿಗೆ ಒಳ್ಳೆಯ ರಿಲೀಫ್ ಸಿಗ್ತದೆ, ಅದ ಕಾರಣ ನೀವು ಟ್ರೈ ಮಾಡ್ಬೋದು ಅಂತ. ಮುಖ್ಯವಾಗಿ ನನಗೆ ಸ್ವಲ್ಪ ಕಿಡ್ನಿ ಟ್ರಬಲ್ ಹಾಗೂ ಜಾಯಿಂಟ್ ಪೇಯ್ನ್ ಇತ್ತು, ನನ್ನ ಮಗನಿಗೆ ಬ್ಯಾಕ್ ಪೇಯ್ನ್ ಮತ್ತು ಸ್ವಲ್ಪ ಬಿ ಪಿ ಇತ್ತು. ಹಾಗಾಗಿ ನೋಡೋ ಅಂತೇಳಿ ನಾವು ಮೊನ್ನೆ ಕಳೆದ ಶನಿವಾರ ಬೆಳಿಗ್ಗೆ ನಮ್ಮ ವಾಹನದಲ್ಲಿ ಇಲ್ಲಿ ಬಂದೆವು. ಇಲ್ಲಿ ಬಂದಾಗ ಅಡ್ಮಿಟ್ ಆದೆವು. ವಾತಾವರಣ ಭಾಳ ಸಂತೋಷ ಕಂಡಿತ್ತು, ಹಾಗೂ ಇಲ್ಲಿಯ ಸಿಬ್ಬಂದಿಗಳು ಒಳ್ಳೆಯ ಕೋಆಪರೇಟಿವ್ ಆಗಿದ್ದರು ಮತ್ತು ಫ್ರೆಂಡ್ಲಿ ಆಗಿದ್ದರು, ಸ್ನೇಹಿತರಾಗಿದ್ದರು. ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಡಾರ್ಮೆಟ್ರಿ ಇದೆ, ಇಂಡಿಪೆಂಡೆಂಟ್ ರೂಮ್ಗಳು ಇವೆ. ಬೇಕಿದ್ರೆ ಸ್ವಲ್ಪ ಹೆಚ್ಚು ಪೇಮೆಂಟ್ ಮಾಡಿದರೆ ನಮಗೆ ಸ್ವತಂತ್ರವಾಗಿರಲಿಕ್ಕೆ ರೂಮ್ ಕೊಡ್ತಾರೆ, ಅದರಲ್ಲಿ ನಾವು ಇಬ್ಬರಿಬ್ಬರು ಇರಬಹುದಾಗಿದೆ. ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಮುಖ್ಯವಾಗಿ ಟ್ರೀಟ್ಮೆಂಟ್, ಡಾಕ್ಟರ್ಗಳು ಇವರಿಗೆ ಅದನ್ನು ಕೇಳಿಕೊಳ್ತಾರೆ, ನಮಗೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನೆಲ್ಲ ನಮ್ಮ ಕಾಯಿಲೆ ಅಥವಾ ಅದರ ವಾಸ್ತುಶಿಷ್ಟಿಯನ್ನು ಕೇಳಿಕೊಂಡು ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ಸೆಕ್ಷನ್ ಇದೆ, ಮುಖ್ಯವಾಗಿ ಮಸಾಜ್ ಸೆಕ್ಷನ್, ಆಯಿಲ್ ಮಸಾಜ್, ಆಮೇಲೆ ಫಿಸಿಯೋಥೆರಪಿ ಸೆಕ್ಷನ್, ಹಾಗೆ ಅಡ್ವೈಸ್ ಕೊಡುವಂಥ ಸೆಕ್ಷನ್. ಮುಖ್ಯವಾಗಿ ಇಲ್ಲಿ ಬರೋರು ಕ್ರಾನಿಕ್ ಅಥವಾ ಬೇರೆ ಕಡೆ ಅಲೋಪತಿಯಲ್ಲಿ ಗುಣವಾಗದಂತಹ ಕಾಯಿಲೆಗಳನ್ನು ಹಿಡ್ಕೊಂಡು ಬರ್ತಾರೆ. ಈಗಿನ ಆಧುನಿಕ ಜೀವನ ಶೈಲಿಗೆ ಒಗ್ಗಿ ಹೋದಂತಹ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೂ ಕೂತುಕೊಂಡು ಕೆಲಸ ಮಾಡುವಾಗ ಉಂಟಾಗುವಂತಹ ನಾನಾ ರೀತಿಯ ಸಂದು ನೋವುಗಳು, ಇದಕ್ಕಾಗಿ ಇಲ್ಲಿಗೆ ಬರುವವರು ಜಾಸ್ತಿ ಇದ್ದಾರೆ. ಇದಕ್ಕಾಗಿಯೇ ಡಾಕ್ಟರ್ಗಳು ಅದಕ್ಕೆ ಸೂಕ್ತವಾದಂತಹ ಮುಖ್ಯವಾಗಿ ಆಯುರ್ವೇದ, ನ್ಯಾಚುರೋಪತಿ ಮತ್ತು ಪ್ರಕೃತಿ ಚಿಕಿತ್ಸೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೂ ಯೋಗವನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕಾಲಕಾಲಕ್ಕೆ ಬದಲಾವಣೆ ಮಾಡಿಕೊಂಡು ಕೊಡ್ತಾ ಇರ್ತಾರೆ. ಮುಖ್ಯವಾಗಿ ಮಸಾಜ್ ಸೆಕ್ಷನ್ ಅವರು ಒಳ್ಳೆ ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಯಂಗ್ಸ್ಟರ್ಸ್ ಭಾಳ ಹೆಚ್ಚು ಪ್ರಾಯದವರಲ್ಲ, ಯಂಗ್ಸ್ಟರ್ಸ್ ಒಳ್ಳೆ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಹಾಗೆಯೇ ಫಿಸಿಯೋಥೆರಪಿಸ್ಟ್ಗಳು ಅವರು ಹಾಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳಿಕೊಡ್ತಾರೆ. ಆಮೇಲೆ ಇಲ್ಲಿಯ ಕಿಚನ್ ಊಟದ ವ್ಯವಸ್ಥೆ, ನಮಗೆ ಊಟವೂ ಹಾಗೆ ನಮ್ಮ ಮನೆಯ ಊಟವನ್ನು ನಾವು ಬಿಟ್ಟು ಬಂದಾಗ ತುಂಬ ಕಷ್ಟ ಆಯಿತು. ಇಲ್ಲಿ ಇವರು ನಮ್ಮ ರೋಗಕ್ಕೆ ತಕ್ಕವಾದಂತಹ ಊಟವನ್ನು ಕೊಡ್ತಾರೆ. ಮುಖ್ಯವಾಗಿ ಸಪ್ಪೆ ಊಟ, ಸ್ವಲ್ಪ ಅದರಿಗೆ ಕಷ್ಟ ಆಗ್ತದೆ, ಹಾಗೆ ಹೊಟ್ಟೆ ತುಂಬ ಕೊಡೋದಿಲ್ಲ, ಬೇಕಾದಷ್ಟೇ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಬೊಜ್ಜು ಕರಗಿಸುವವರು ಬರ್ತಾರೆ, ಹಾಗಾಗಿ ಅವರಿಗೆ ತುಂಬ ಕಷ್ಟ ಆದೀತು. ಆದರೂ ಮತ್ತೆ ಸಮಯ ದಿನ ಹೋದಂತೆ ಅಡ್ಜಸ್ಟ್ ಆಗ್ತಾ ಹೋಗ್ತೇವೆ. ಆಮೇಲೆ ಸಂಜೆ ಹೊತ್ತಿಗಾಗಿ ಒಂದು ದಿನಕ್ಕೊಂದು ಟಾಕ್ ಏನಾದರೂ ಇರ್ತದೆ. ಹಾಗೆ ಮೊನ್ನೊಂದು ದಿನ ಒಂದು ರಸ ಸಂಜೆ ಇತ್ತು, ಒಳ್ಳೆಯ ಸಂಗೀತ, ಅದರೊಟ್ಟಿಗೆ ನಗಿಸುವಂಥ ಕಾರ್ಯಕ್ರಮ, ಹಾಗೂ ಅದೆಲ್ಲ ಒಳ್ಳೆಯ ಸೆಕ್ಷನ್. ನಿನ್ನೆ ಇಲ್ಲಿಯ ಮುಖ್ಯ ಡಾಕ್ಟರ್ ಜಿತೇಶ್ ಅವರದೊಂದು ಟಾಕ್ ಇತ್ತು ಇಲ್ಲಿಯ ಬಗ್ಗೆ, ಹಾಗೂ ನಮ್ಮ ದಿನನಿತ್ಯದ ಆರೋಗ್ಯವನ್ನು ಸುಧಾರಿಸುವ ಬಗ್ಗೆ ತುಂಬ ಒಳ್ಳೆಯ ರೀತಿಯಂತ ಒಂದು ಟಾಕನ್ನು ಕೊಟ್ಟರು. ಅದು ನಮಗೆ ತುಂಬ ಮುಖ್ಯವಾಗಿದೆ. ಇದನ್ನು ನಾವು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗಿ, ನಾನು ಇಲ್ಲಿ ಬಂದು ಸಾಧಾರಣ 8 ದಿನ ಆಯಿತು, ಗುಣ ಹೆಚ್ಚು ಕಾಣುವುದಿಲ್ಲ ಈಗ. ಆದರೆ ಇದು ಕ್ರಾನಿಕ್ ನಂದಾದ ಕಾರಣ, ಕ್ರಾನಿಕ್ ಆದ ಕಾರಣ ಪಕ್ಕನೆ ಗುಣ ಆಗಲಿ ಸಾಧ್ಯ ಇಲ್ಲ. ಅದು ನನ್ನ ಮಗನಿಗೆ ಸ್ವಲ್ಪ ರಿಲೀಫ್ ಇದೆ. ಮುಖ್ಯವಾಗಿ ಅವನಿಗೆ ತಲೆನೋವು ಇತ್ತು ಮತ್ತು ಬೆನ್ನು ನೋವು ಸಹ ಕಡಿಮೆ ಆಗಿದೆ. ಆದ ಕಾರಣ ನಾವು ಹೋಗಿ ನಮ್ಮ ಊರಿನಲ್ಲಿ ಅದನ್ನು ಕಂಟಿನ್ಯೂ ಮಾಡಿದರೆ ಅಥವಾ ಅವರು ಹೇಳಿಕೊಟ್ಟಂತಹ ಯೋಗವನ್ನು ನಾವು ಕಂಟಿನ್ಯೂ ಮಾಡಿದರೆ ಮತ್ತು ಹೇಳಿದಂತಹ ಫಾಲೋ ಅಪ್ ಮೆಡಿಸಿನ್ ಅನ್ನು ಕಂಟಿನ್ಯೂ ಮಾಡಿದರೆ ಬಹುಶಃ ನಮಗೆ ಹೆಚ್ಚಿನ ಪ್ರಯೋಜನ ಸಿಗಲಿಕ್ಕೆ ಒಳ್ಳೆಯ ಸಂದರ್ಭ ಇದೆ. ಆಗ ಅದನ್ನು ನಾವು ಉಪಯೋಗ ಮಾಡಿಕೊಳ್ಬೋದು. ನಾನು ಹೇಳುವುದಷ್ಟೇ, ಇಲ್ಲಿ ವಾತಾವರಣ ಚೆನ್ನಾಗಿದೆ, ಇದಕ್ಕೆ ನಾನು ಶುಭವಾಗಲಿ ಎಂಬುದು, ಎಲ್ಲರಿಗೂ ಶುಭವಾಗಲಿ ಎಂಬುದಾಗಿ ಆಶಿಸ್ತೇನೆ. ಧನ್ಯವಾದಗಳು.